ಅದನ್ನು ಬಂದೋಬಸ್ತ್ ಮಾಡಿ ಭೂಮಿಯಲ್ಲಿ ಊದಿಟ್ರು ಸ್ವಾಮಿ ಕಲ್ಲೋಟಿ ನಮಗೆ ಏನಾದರೂ ಇಂತ ದಿನದಲ್ಲಿ ತೊಂದರೆ ಬಂದರೆ ನೀನೇ ನೋಡಿಕೊ ಅಂತ ಒಂದು ಅದರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ದೈವ ನಿಷ್ಠೆಯಿಂದ ಅವರ ನಂಬಿದ್ರೆ ಅದು ಯಶಸ್ವಿಯಾಗಿ ಬಿದ್ದಂತ ಜಾಗ ಈ ಜಾಗದಲ್ಲಿ ಪ್ರಥಮವಾಗಿ ಇದೆ ಮೂಲ ಸ್ಥಾನ ಈ ವಂಡೆಕರ ಕಲ್ಲೋಟಿಯ ಮೂಲ ಸ್ಥಾನ ಇದು ಇದಿ ಮಾಗಣೆಗೆ ಏಳು ಮಾಗಣೆಗೆ ಸಂಬಂಧಪಟ್ಟ ದೈವ ಇದು ಮಂಡ್ಯಕರದ ಸ್ವಂತ ಆಸ್ತಿ ಯಾರ್ದು ಅಲ್ಲ ಸಮಾನ ನೆಲ ಆಯ್ತು ಕೈಯಲ್ಲೇ ತೆಗೆದು ನೀರನ್ನೇ ತೆಗಿತಾ ಇದ್ರು ಕೈಯಿಂದಲೇ ನೀರನ್ನು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾವು ಬಂದಿರೋ ಜಾಗ ಮಂಡ್ಯಕರ ಕಲ್ಲೂಟಿ ಅಂತ ಹೆಸರು ಪಡೆದಿರುವಂತ ಇಲ್ಲಿ ಒಂದು ಕ್ಷೇತ್ರ ದೈವಗಳ ಬಗ್ಗೆ ನೀವು ಕಾಂತಾರ ಚಿತ್ರದಲ್ಲೆಲ್ಲ ನೋಡಿರಬಹುದು ತುಳುನಾಡಿನಲ್ಲಿ ಸಾಧಾರಣವಾಗಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ದೈವಗಳ ಸನ್ನಿಧಿ ಇದೆ ಇವತ್ತು ನಾವು ಬಂದಿರುವಂತಹ ಕ್ಷೇತ್ರ ಮಂಡ್ಯಕರ ಕಲ್ಲುಟ್ಟಿ ಅಂತ ಈ ಮಂಡ್ಯಕರ ಕಲ್ಲೋಟಿ ಅಂತ ಹೆಸರು ಹೇಗೆ ಬಂತು ರಾಮಚಂದ್ರ ಮಂಡೆಕರ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಈ ಕ್ಷೇತ್ರದ ವಿಶೇಷತೆ ಅಂದ್ರೆ ಮಂಡಕರ ಕಲ್ಲೋಟಿ ಎಂಬುದು ಮುಂದಿನ ಜೈನ ಅರಸುಗಳ ಕಾಲ ಅಂದರೆ ಮಹಾಲಿ ಮಾತೋಬರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಳ್ವಿಕೆಯಲ್ಲಿ ಇದ್ದಂಥ ಜೈನ ಅರಸುಗಳ ಕಾಲಘಟಕದಲ್ಲಿ ಈ ಭೂಮಿ ಅವರ ಆಳ್ವಿಕೆಯಲ್ಲಿ ಇತ್ತು ಅವರ ಆಳ್ವಿಕೆ ಟೈಮಲ್ಲಿ ದೈವ ಒಂದು ಇದೆ ಈ ಭೂಮಿಯಲ್ಲಿ ಅವರಿಗೆ ಭಾರಿ ತೊಂದರೆ ಕೊಡ್ತಾ ಇತ್ತು ಅಂತ ಒಂದು ಇಂದಿನ ಅವರು ಹೇಳ್ತಾ ಇದ್ದರು ನಮಗೆ ಅದರ ಬಗ್ಗೆ ವಿಶೇಷವಾಗಿ ಏನು ಗೊತ್ತಿಲ್ಲ ಏನು ಅಂತಂದರೆ ಈ ಮಂಡ್ಯಕರ ಎಲ್ಲಿ ಹೋದರೂ ಅವರಿಗೆ ಒಂದು ಉಪತ್ರ ಕೊಡುವಂಥದ್ದು ಅವರ ಕೆಲಸಕ್ಕೆ ಅಡ್ಡಿ ಬರುವಂಥದ್ದು ಅವರು ಮಾಡುವಂಥ ಕೃಷಿಗಳ ನಾಶ ಮಾಡುವಂಥದ್ದು ಆಗ ಅವರು ಏನು ಅಂದರೆ ಕೇರಳ ಜೋಯಿಷರನ್ನು ಕರೆದು ಈ ಭೂಮಿಯಲ್ಲಿ ಯಾವುದೋ ಒಂದು ನಮ್ಮ ಭಾರಿ ನಮಗೆ ಸಮಸ್ಯೆ ಕೊಡ್ತಾ ಉಂಟು ನಾವು ಮಾಡುವಂಥ ಕೃಷಿಗಳಿಗೆ ಅಂದರೆ ಅವರ ವಂಶ ಪರಂಪರೆಗೆ ಭಾರಿ ಒಂದು ತೊಂದರೆ ಕೊಡ್ತಾ ಇರ್ತ ಇರುವಂಥ ಸಂದರ್ಭದಲ್ಲಿ ಅವರು ಏನು ಮಾಡಿದರು ಜೋಷ್ಯರ ಮೂಲಕ ಅದನ್ನು ಪ್ರಶ್ನಾ ಚಿಂತನೆ ಮಾಡಿದರು ಅವರಿಗೆ ಪ್ರಶ್ನೆ ಅವರು ಹೇಳಿದರು ಇಲ್ಲಿ ಒಂದು ದೈವ ಕಲ್ಲೂಟಿ ದೈವ ದೇವಿ ಅವತಾರದಲ್ಲಿ ಇರುವಂಥ ಕಲ್ಲೂಟಿ ದೈವ ಅಂತ ಇದೆ ಅದನ್ನು ಏನಾದರೂ ಮಾಡಬೇಕು ಅದಕ್ಕೆ ಒಂದು ಮುಕ್ತಿ ಕೊಡಬೇಕು ಆಗ ನೀವು ತೊಂದರೆ ಆಗ ಏನು ಮಾಡ ಜೈನ ಅರಸು ಅವರು ಏನು ಮಾಡ್ತಾರೆ ಅವರು ಈ ದೈವಗಳ ಆರಾಧನೆಯಲ್ಲಿ ತುಂಬ ಹಿಂದೆ ಇರುವುದರಿಂದ ಅವರು ಏನು ಮಾಡಿದರು ಈ ದೈವವನ್ನು ಆ ಕೇರಳ ತಂತ್ರಿಗಳ ಮೂಲಕ ಅದನ್ನು ಒಂದು ಮಡಿಕೆಯಲ್ಲಿ ಅದನ್ನು ಬಂದೋಬಸ್ತ್ ಮಾಡಿ ಭೂಮಿಯಲ್ಲಿ ಊದಿಟ್ರು ಆರು ಫೀಟ್ ಅಂಡದಲ್ಲಿ ಹ ಒಳಗೆ ಮುಚ್ಚಿ ಇಟ್ರು ಬಂದ್ ಮಾಡಿ ಇಟ್ರು ಆಗ ಏನಾಯ್ತು ಈ ಕಲ್ಲುಟಿ ಭೂಮಿಯಿಂದ ಒಡೆದು ಮೇಲೆ ಬಂದು ಏಳು ಕಡೆಯಲ್ಲಿ ಇದರ ಪ್ರಭಾವ ಏಳು ಕಡೆಯಲ್ಲಿ ಏಳು ಕಡೆ ಜಾಗದಲ್ಲಿ ಬಿದ್ದು ಮಂಡಕರ ಕಲ್ಲೋಟಿ ಅಂತ ಆಯಿತು ಈಗ ಇದನ್ನು ಏಳು ಕಡೆಯಲ್ಲಿ ಈ ಮಾಲಿಂಗೇಶ್ವರ ಮಾಗಣೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಏಳು ಕಡೆಯಲ್ಲಿ ಇದನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಒಂದನೇ ಆಗಿ ಮುಂಡ್ರಾಡಿ ಗುತ್ತು ಇರ್ಬೋದು ಇಲಾ ಇಲಾರ ಅಥವಾ ನಮ್ಮ ಮಂಡಕರ ಮಿತ್ತೋಡಿಯಲ್ಲಿ ಕೆಂಚಭಟ್ರಲ್ಲಿ ದಿಪ್ಪುಣಿ ಹಲವಾರು ಪಂಜ ಹಲವರ ಕ್ಷೇತ್ರದಲ್ಲಿ ಮಂಡ್ಯಕರ ಕಲ್ಲೋಟಿ ಅಂತ ಪೂಜೆ ಮಾಡ್ತಾ ಇದ್ದಾರೆ ಈಗಲೂ ಅಷ್ಟೇ ಇದರ ಪ್ರಭಾವ ತುಂಬ ಎಲ್ಲರಿಗೂ ಭಾರಿ ವಿಶೇಷವಾದ ಅಂದರೆ ಯಾವುದೇ ಕ್ಷಣದಲ್ಲಿ ಸ್ವಾಮಿ ಮಂಡ್ಯಕರದ ಕಲ್ಲೋಟಿ ಒಂದು ಮಾತು ಕೆಡಿದ್ರೆ ಅದು ಈಗಲೂ ಅವರ ಜೀವನಕ್ಕೆ ಒಂದು ದಾರಿದೀಪ ಆಗ್ತದೆ ಉದಾಹರಣೆಗೆ ನಾವೇ ಇದರ ಅನುಭವ ಪಡೆದವರು ಇದರ ಬಗ್ಗೆ ನಾವು ನಾವು ಒಂದು ದಿನದಲ್ಲಿ ನಾವು ಒಂದು ಎದ್ದು ಸ್ವಾಮಿ ನಮಗೆ ಏನಾದರೂ ಇಂಥ ದಿನದಲ್ಲಿ ತೊಂದರೆ ಬಂದರೆ ನೀನೇ ನೋಡಿಕೊ ಅಂತ ಇಂಥ ಒಂದು ಅದರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ದೈವ ನಿಷ್ಠೆಯಿಂದ ಅವರ ನಂಬಿದ್ರೆ ಅದು ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮಂಡ್ಯಕರದಲ್ಲಿ ನಡೆದಿದೆ ಈಗ ನೀವು ನೋಡ್ತಾ ಇದ್ದೀರ ಮಂಡ್ಯಕರದ ಒಂದು ಬಾವಿ ಈ ಬಾವಿಯಲ್ಲಿ ಮುಂದಿನ ಕಾಲದಲ್ಲಿ ಮಂಡೆಯಲ್ಲಿ ಜಪ ಮಾಡಿ ಇತ್ತು ಅದು ಮೂರ್ದು ಏಳು ಕಡೆಯಲ್ಲಿ ಬಿದ್ದಂತ ಜಾಗ ಈ ಜಾಗದಲ್ಲಿ ಪ್ರಥಮವಾಗಿ ಇದೆ ಮೂಲಸ್ಥಾನ ಈ ಮಂಡ್ಯಕರ ಕಲ್ಲೋಟಿಯ ಮೂಲ ಸ್ಥಾನ ಇದು ಇದೇ ಈ ಭೂಮಿಯೇ ಮಂಡ್ಯಕರ ಕಲ್ಲೋಟಿ ಅಂತ ಪ್ರಸಿದ್ಧಿ ಪಡೆದಿದೆ ಈಗ ನಾವು ಏನಾಗಿದೆ ಕಾಲಘಟ್ಟದಲ್ಲಿ ಅದೇ ಮಹಾಗೇಶ್ವರ ದೇವಸ್ಥಾನದ ಬ್ರಹ್ಮಕೋತ್ಸವದಲ್ಲಿ ಅಲ್ಲಿ ಪ್ರಶ್ನಾ ಚಿಂತನೆ ಮಾಡುವಾಗ ಇದಕ್ಕೆ ಒಂದು ಸಂಬಂಧಪಟ್ಟ ದೈವಿ ದೈವಿ ಶಕ್ತಿ ಇರುವಂತಹ ಜಾಗ ಇದೆ ಅಲ್ಲಿ ಸಹ ಇದರ ಕ್ಷೇತ್ರ ಪ್ರಭಾವ ಇದೆ ಅಂತ ನಮಗೆ ಅಲ್ಲಿ ಪ್ರೇರಣೆ ಬಂತು ಹಾಗೆ ನಾವು ಏನು ಇಲ್ಲಿ ಬಂದು ಅದೇ ತಂತ್ರಿ ವರ್ಗದವರನ್ನು ಕರೆದುಕೊಂಡು ಮಂತ್ರ ಯಾರು ಜ್ಯೋತಿಷರನ್ನು ಕರೆದುಕೊಂಡು ಇದೇ ಸ್ಥಳದಲ್ಲಿ ನಾವು ಸ್ಥಳ ಪ್ರಶ್ನೆ ಇಟ್ಟಾಗ ಸ್ಥಳ ಪ್ರಶ್ನೆಯಲ್ಲಿ ಆಯಿತು ಇದಕ್ಕೆ ನೀವು ಏನು ಮಾಡಿ ಒಂದು ಭವ್ಯವಾದ ಮಂದಿರ ಕಟ್ಟಿ ಅದನ್ನು ಮತ್ತೆ ನಿಮ್ಮ அது உத்தரோத்திர அபிவ் ஆகிறது மண்டக்கர மாற்றவல்ல இடீ ಮಹಾಲಿಂಗೇಶ್ವರ ಮಾಗಣೆಗೆ ಹಾಗೆ ಎಲ್ಲರಿಗೂ ಶ್ರೇಯಸ್ ಅಭಿವೃದ್ಧಿ ಆಗ್ತದೆ ಯಶಸ್ವಿ ಆಗ್ತದೆ ಅಂತೇಳಿ ಒಂದು ಅವರ ಮಾರ್ಗದರ್ಶನದಾಗಿ ನಾವು ಏನು ಮಾಡಿದ್ದೇವೆ ಇದೇ ಜಾಗಕ್ಕೆ ಒಂದು ಸಂಬಂಧಪಟ್ಟ ಇದೇ ಭೂಮಿಯಲ್ಲಿ ಸ್ವಲ್ಪ ಇದರಿಂದ ಒಂದು ನೂರೈವತ್ತರಿಂದ ಇನ್ನೂರು ಮೀಟರ್ ದೂರಕ್ಕೆ ನಾವು ಒಂದು ಭವ್ಯವಾದ ಒಂದು ಇದಕ್ಕೆಂದರೆ ಮಂಡ್ಯಕರ ಕ್ಷೇತ್ರಕ್ಕೆ ಬರುವವರಿಗೆ ಯಾರಿಗೂ ತೊಂದರೆ ಆಗ್ಬೋದು ರೋಡಿನ ವ್ಯವಸ್ಥೆ ಆಗಲಿ ಮತ್ತೆ ಜಾಗದ ವ್ಯವಸ್ಥೆ ತಕರಾರು ಬರಬಾರ್ದು ಒಂದು ಉದ್ದೇಶದಿಂದ ಇದಕ್ಕೆ ಒಂದು ಭವ್ಯವಾದ ಒಂದು ಜಾಗವನ್ನು ಇದಕ್ಕೋಸ್ಕರನೇ ಮಂಡ್ಯಕರ ಕಡಲೋಟಿಂದ ರಿಜಿಸ್ಟರ್ ಮಾಡಿ ನಾವೀಗ ಅದಕ್ಕೆ ಭವ್ಯವಾದ ಮಂದಿರವನ್ನು ನಿರ್ಮಿಸಿದ್ದೇವೆ ಭವ್ಯವಾದ ಮಂದಿರದಲ್ಲಿ ಪ್ರತಿಷ್ಠೆ ಸಹ ಮಾಡಿದೇವೆ ಮಾಗಣೆಗೆ ಏಳು ಮಾಗಣೆಗೆ ಸಂಬಂಧಪಟ್ಟ ದೈವ ಇದು ಮಂಡಕರದ ಸ್ವಂತ ಆಸ್ತಿ ಯಾರ್ದು ಅಲ್ಲ ಮಂಡಕರ ದೈವ ಯಾರ್ದು ಅಲ್ಲ ಇದು ಏನಂದ್ರೆ ಅದೇ ನೆಲೆಯಾಗಿ ಬಂದಂತ ದೈವವನ್ನು ಇದು ಏನಾಗಿದೆ ಇಲ್ಲಿಂದ ಮೇಲೆ ಇದ್ದಾಗ ಏಳು ಕಡೆಯಲ್ಲಿ ಅದರ ಚಿದ್ರ ಭಾಗಾಂಶ ಬಿದ್ದ ಕಾರಣ ಆ ಇಡೀ ಮಾಗಣ ಏಳು ಮಾಗಣೆಗೆ ಸಂಬಂಧಪಟ್ಟು ಇಡೀ ಮಂಡ್ಯಕರ ಒಂದು ಮಂಡ್ಯಕರಕ್ಕೆ ಸಂಬಂಧಪಟ್ಟ ದೈವ ನಂಬಿದವರು ಏಳು ಕಡೆ ಏಳು ಮಾಗಣೆಗೆ ಸಂಬಂಧಪಟ್ಟ ದೈವ ಇದು ಮರ್ದಾಲ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇದರ ಉದ್ದೇಶ ಏನಂದ್ರೆ ಇದು ಮಾರ್ದಾಲ ಮಾಲಿಂಗೇಶ್ವರ ಕ್ಷೇತ್ರದ ಬಲ ಬದಿಯಲ್ಲಿರುವಂತಹ ಬಲ ಬದಿಯಲ್ಲಿರುವಂತಹ ಅಂತ ಆಜನ ಕಲ್ಲೋಟಿ ಅದೇ ಮಂಡ್ಯಕರ ಕಲ್ಲೋಟಿ ಎರಡೂ ಅದೇ ಒಂದೇ ಅಂದ್ರೆ ಇದರ ನೆಲ ವಿಶೇಷ ಅಂದ್ರೆ ಮಂಡ್ಯಕರದಲ್ಲಿ ಉಗಮವಾದ್ದು ಉಗಮವಾದರಿಂದ ಇದರ ವಿಶೇಷತೆ ಸುಮಾರು ಎಷ್ಟು ವರ್ಷ ಅಂದಾಜು ಇರಬಹುದು ಅಂದಾಜು ಸಾಧಾರಣ ಸಾವಿರದ ಏಳ್ನೂರ ಮೂವತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಏಳ್ನೂರ ಮೂವತ್ತು ಅಂತ ನಿಕಟವಾದ ನಮಗೆ ಇಸವಿ ಗೊತ್ತಿಲ್ಲ ಸಾವಿರದ ಏಳ್ನೂರ ಮೂವತ್ತರಿಂದ ಇದರ ಮಂಡ್ಯಕಾರ ಕಲ್ಲೂಟಿಂತ ಎಲ್ಲರೂ ಪ್ರಾರ್ಥನೆ ಇದು ಮಾಡ್ತಾ ಇದ್ದಾರೆ ಮುಂಚೆ ಇದಕ್ಕೆ ಕಟ್ಟೆ ಏನಾದ್ರೂ ಇತ್ತ ಏನಿಲ್ಲ ಭೂಮಿಯಿಂದ ಖಾಲಿ ಇಟ್ಟದ್ದು ಮಾತ್ರ ಒಂದು ಮಂಡೆಯಲ್ಲಿ ಕೆಳಗೆ ಉದ್ದು ಇಟ್ಟದ್ದು ಈಗ ನೆಲ ಸಮಾನ ನೆಲ ಆಯ್ತು ಕೈಯಲ್ಲಿ ತೆಗೆದು ನೀರನ್ನು ತೆಗಿತಾ ಇದ್ರು ಕೈಯಿಂದಲೇ ನೀರನ್ನು ಈಗ ಏನಾಗಿದೆ ಸ್ವಲ್ಪ ಕಸ ಅದು ಇದು ಹೋಗುದು ಬೇಡ ಅಂತೇಳಿ ಒಂದು ಸಣ್ಣಕ್ಕೆ ಅದಕ್ಕೆ ಒಂದು ಕಟ್ಟೆ ಎಲ್ಲ ಕಟ್ಟಿಕೊಂಡಿದೆ ಅಲ್ಲ ಇದಕ್ಕೆ ಕಾಲಾದಿ ಸೇವೆಗಳು ನೇಮೋತ್ಸವ ಎಲ್ಲ ನಡೀತಾ ಇತ್ತ ಪ್ರತಿ ವರ್ಷವೂ ಇದಕ್ಕೆ ಪ್ರತಿ ವರ್ಷ ಅಂದ್ರೆ ಸಂಕ್ರಾಂತಿ ಸಂಕ್ರಾಂತಿ ತಂಗಿಲ ಅಗೆಲೋ ನಡೀತಾ ಇದೆ ಅಗೆಲ ಸೇವೆ ನಡೀತಾ ಇದೆ ಮತ್ತೆ ಪ್ರತಿ ವರ್ಷ ನೇಮ ಪ್ರತಿ ವರ್ಷವೂ ಒಂದು ಅಥವಾ ಎರಡು ಮೂರು ನೇಮ ಪ್ರತಿ ವರ್ಷ ಸರಾಸರಿ ನಡೀತಾ ಇದೆ ಈಗ ಎರಡು ವರ್ಷದಿಂದ ನಾವು ಬ್ರಹ್ಮಕೋತ್ಸವ ಇರುವುದರಿಂದ ಈ ಎರಡು ವರ್ಷದಲ್ಲಿ ಕೊರೋನಾ ಬಂದ ಮೇಲೆ ಎರಡು ವರ್ಷದಲ್ಲಿ ನೇಮ ಆಗ್ತಾ ಇಲ್ಲ ಈಗ ಹರಕೆ ಸೇವೆ ಸುಮಾರು ನಿಯಮಗಳು ಬಾಕಿ ಇದೆ ಈಗ ಇವತ್ತು ಪ್ರತಿಷ್ಠಾ ನೇಮೋತ್ಸವ ಆಗ್ತದೆ ಇನ್ನು ಹರಕೆ ನಿಯಮಗಳು ಆಗಾಗ ಕೊಡ್ತಾ ಇರ್ತಾ ಇದೆ